ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಅಲ್ಲ, ಲಕ್ಕಿ ಲಿಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ನನ್ನ ಮೊದಲನೇ ಚಾನಲು, ಇದು ಎರಡನೇ ಚಾನಲು. ಸೊ ಮೊದಲನೇ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಐ ಕಾರ್ಡ್ ಹಾಕ್ತಾ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇದರಲ್ಲಿ ವ್ಲಾಗ್ಸು ಮತ್ತು ಒಂದಷ್ಟು ಮೋಟಿವೇಶನ್ ಕೂಡ ಮಾಡ್ತಾ ಇರ್ತೀನಿ. ಓಕೆ, ಇವತ್ತಿನ ಟಾಪಿಕ್ ಬಂದು ವಾಟ್ಸಪ್ ಬಗ್ಗೆ. ಸೊ ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದೀರಾ, ಜೊತೆಗೆ ಯಾರೆಲ್ಲ ವಾಟ್ಸಪ್ಪಲ್ಲಿ ಸ್ಟೇಟಸ್ಗಳನ್ನ ಹಾಕ್ತಾ ಇದ್ದೀರಾ, ಈ ಒಂದು ವಿಡಿಯೋ ನೋಡಿ. ಸ್ವಲ್ಪ ಮೋಟಿವೇಶ್ನಲ್ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಸ್ವಲ್ಪ ಮೋಟಿವೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದೆಲ್ಲ ನಾನು ಮಾತಾಡ್ತಾ ಇರೋದು ಇವಾಗ ನನ್ನ ಎಕ್ಸ್ಪೀರಿಯೆನ್ಸ್ ಮುಖಾಂತರ ಈ ಒಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಸ್ವಲ್ಪ ಜಾಸ್ತಿ ಪರ್ಸನಲ್ ಆಗಿ ತೊಗೊಬೇಡಿ, ಈ ಒಂದು ವಿಷಯ ಕೆಲವೊಂದಷ್ಟು ಜನಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಬನ್ನಿರಪ್ಪ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ, ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆದ್ರಾ ಓಕೆ, ಇವತ್ತಿನ ಉಡೋಣ, ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಈ ಸೋಷಿಯಲ್ ಮೀಡಿಯಾಗಳು ಬರೋದಕ್ಕಿಂತ ಮುಂಚೆ ನಮಗೆ ಫ್ರೆಂಡ್ಸ್ಗಳು ತುಂಬ ಫೋನ್ ಕಾಲ್ಗಳನ್ನ ಮಾಡ್ತಾಯಿದ್ರು, ಹೇಗಿದ್ಯಾ ಮಗ, ಊಟ ಆಯ್ತಾ, ತಿಂಡಿ ಆಯ್ತಾ, ಇದನ್ನೆಲ್ಲ ವಿಚಾರಿಸ್ಕೊಳ್ತಿದ್ರು. ಆದರೆ ಇವಾಗ ಯಾರು ವಿಚಾರಿಸ್ಕೊಳ್ಳಲ್ಲ, ಒಂದು ಮೆಸೇಜ್ನೂ ಕೂಡ ಮಾಡಲ್ಲ. ಯಾಕೇಳಿ, ನಾವು ಎಲ್ಲನೂ ಕೂಡ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡ್ತಾಯಿರೋದ್ರಿಂದ ಯಾರೂ ಕೂಡ ಇದ್ರ ಬಗ್ಗೆ ಇಂಟೆನ್ಷನ್ ಇಲ್ಲ, ಅವ್ರಿಗೆ ಏನು ಫೋನ್ ಮಾಡಬೇಕು, ಮಾತಾಡಿಸ್ಬೇಕು ಅನ್ನೋ ಒಂದು ಯೋಚನೆ ಬರಲ್ಲ. ಆ ಒಂದು ಕಾರಣಕ್ಕೆ ನೀವು ಇವಾಗ ಸೋಷಿಯಲ್ ಮೀಡಿಯಾಕ್ಕೆ ತುಂಬ ಅಟ್ಯಾಚ್ಮೆಂಟ್ ಆಗಿದ್ದೀರಿ. ಅಫ್ಕೋರ್ಸ್ ಇವಾಗ ಟೆಕ್ನಾಲಜಿ ಮುಂದೆ ಹೋಗ್ತದೆ, ತಪ್ಪೇನಿಲ್ಲ ಅಟ್ಯಾಚ್ಮೆಂಟ್ ಆಗಿರೋದು, ನಾನು ಕೂಡ ಅಟ್ಯಾಚ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ನೀವು ಸ್ಟೇಟಸ್ ಮುಖಾಂತರ ಎಲ್ಲನೂ ತೋರಿಸ್ಕೊಳ್ತೀರಾ, ಒಂದು ಖುಷಿಯಾಗಿರುವಂಥ ಟೈಮ್ನಲ್ಲಿ ಶೇರ್ ಮಾಡ್ತೀರಾ, ಬೇಜಾರಾಗಿರುವಂಥ ಟೈಮ್ಗಳನ್ನು ಕೂಡ ಶೇರ್ ಮಾಡ್ತೀರಾ. ಬಟ್ ಆ ತಪ್ಪು, ನೀವು ಬೇಜಾರಾಗಿರುವಂಥ ಟೈಮ್ನ ನೀವು ಶೇರ್ ಮಾಡೋದು ಸ್ಟೇಟಸ್ ಮುಖಾಂತರ ತಪ್ಪು. ಏನಕ್ಕೆ ಮಾತನಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈ ಸೋಷಿಯಲ್ ಮೀಡಿಯಾಗಳು ಬರೋದಕ್ಕಿಂತ ಮುಂಚೆ ಅಂತಂದರೆ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಇವೆಲ್ಲ ಬರೋದಕ್ಕಿಂತ ಮುಂಚೆ ನಮಗೆ ಫೋನ್ ಕಾಲ್ಗಳು ಮತ್ತು ಮೆಸೇಜ್ಗಳು ತುಂಬ ಬರ್ತಿದ್ದವು ಫ್ರೆಂಡ್ಸ್ ಕಡೆಯಿಂದ. ಹೇಗಿದೆ ಮಗ, ಊಟ ಆಯ್ತಾ, ತಿಂಡಿ ಆಯ್ತಾ, ಏನು ಮಾಡ್ತಾಯಿದ್ಯಾ, ಏನು ಕತೆ ಅಂತೆಲ್ಲ ಕೇಳೋರು. ಬಟ್ ಇವಾಗ ಯಾರೂ ನಿಮ್ಮನ್ನ ಕೇಳಲ್ಲ. ಯಾಕೆ ಅಂತಂದರೆ ಇವಾಗ ನೀವು ಏನು ಸ್ಟೇಟಸ್ ಹಾಕ್ತಾಯಿದ್ದೀರಾ, ಆ ಒಂದು ಸ್ಟೇಟಸ್ ನೋಡೇ ಅರ್ಥ ಮಾಡ್ಕೊಳ್ತಾರೆ ನಿಮ್ಮ ಒಂದು ಲೈಫು ಹೇಗೆ ಹೋಗ್ತಾಯಿದೆ ಅಂತ. ಸೊ ಆ ಒಂದು ಕಾರಣಕ್ಕೆ ನೀವು ಯಾವ ರೀತಿ ಸ್ಟೇಟಸ್ಗಳನ್ನ ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡ್ತಿದ್ದೀರಾ ಅಥವಾ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾಯಿರಾ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ತುಂಬ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಆ ಒಂದೊಂದು ಟೈಮಲ್ಲಿ ಖುಷಿಯಾಗಿರುವಂಥ ಟೈಮಲ್ಲಿ ಖುಷಿಯಾಗಿರುವಂಥ ಸ್ಟೇಟಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ, ತಪ್ಪಿಲ್ಲ. ಬಟ್ ಬೇಜಾರಾಗಿರುವಂಥ ಟೈಮಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡಿಬಿಡ್ತಾರೆ, ಅದು ತಪ್ಪು. ಏನಕ್ಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ನಿಮಗೆ ನಾನು ಎಲ್ಲನ ಬಿಚ್ಚಿಡ್ತೀನಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇವಾಗ ನಮ್ಮ ಸೊಸೈಟಿಲಿ ಹೇಗಾಗಿದೆ ಅಂತಂದರೆ ನಾವು ಚೆನ್ನಾಗಿರೋದು ಇಷ್ಟ ಇಲ್ಲ ಅವ್ರಿಗೆ, ನಾವು ಲೈಫಲ್ಲಿ ಸ್ಟ್ರಗಲ್ ಮಾಡಬೇಕು, ಒದ್ದಾಡಬೇಕು, ಆ ಒಂದು ಟೈಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಅವೇನು ಮಾಡ್ತೀವಿ ಹೇಳಿ, ಬೇಜಾರಾಗಿದ್ದಾಗ ಬೇಜಾರಾಗಿರೋ ಸ್ಟೇಟಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ, ಅದು ಅವ್ರಿಗೆ ಖುಷಿ ಕೊಟ್ಬಿಡುತ್ತೆ. ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳೋದಾದ್ರೆ ಇವಾಗ ಒಂದು ಚೆನ್ನಾಗಿರುವಂಥ ಖುಷಿಯಾಗಿರುವಂಥ ಒಂದು ಸ್ಟೇಟಸ್ನ ಹಾಕಿದ್ರೆ, ಎಲ್ಲ ಫ್ರೆಂಡ್ಸ್ ಜೊತೆ ಹೋಗಿ ಟ್ರಿಪ್ ಹೋಗಿ ಬಂದಿದ್ದೀರಾ ಅಥವಾ ಏನೋ ಎಲ್ಲ ಸಿನಿಮಾಗೆ ಹೋಗಿ ನೋಡ್ಕೊ ಬಂದಿದ್ದೀರಾ, ಅದ್ರ ಬಗ್ಗೆ ನೀವು ಸ್ಟೇಟಸ್ಗಳನ್ನ ಹಾಕಿದ್ರೆ ಆ ಒಂದು ಸ್ಟೇಟಸ್ನ ಜಸ್ಟ್ ಒಂದು 2-3 ಸೆಕೆಂಡ್ ನೋಡ್ತಾರೆ ಅಷ್ಟೇ, ಆಮೇಲೆ ಸ್ವೈಪ್ ಮಾಡ್ತಾರೆ. ಆದರೆ ನೀವು ಬೇಜಾರಾಗಿರುವಂಥ ಸ್ಟೇಟಸ್ಗಳನ್ನ ಹಾಕ್ಬಿಡಿ, ಅದನ್ನ ಇಲ್ಲ ಅಂದರೂ ಒಂದು 10-15 ಸಲ ನೋಡ್ತಾರೆ. ಯಾಕೆ ಅಂತಂದರೆ ಜನಗಳಿಗೆ ಇಂಟ್ರೆಸ್ಟ್ ಅದು ಜಾಸ್ತಿ, ಇವ್ನ ಲೈಫಲ್ಲಿ ಏನೋ ಆಗಿದೆ ಯೋಚನೆ ಮಾಡ್ತಾರೆ, ಅವನು ಸ್ಟೇಟಸ್ ಸಂಬಂಧಪಟ್ಟಂಗೆ ಯೋಚನೆ ಮಾಡ್ತಾರೆ. ಈ ಥರ ಸ್ಟೇಟಸ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಏನೋ ಆಗಿದೆ, ಈ ಥರನೇ ಇರ್ಬೋದು ಇವೊಂದು ಸ್ಟೋರಿ. ಕ್ಯಾಲ್ಕುಲೇಷನ್ ಮಾಡ್ತಾರೆ ತುಂಬ ಜನಗಳಿಗೆ. ಇದು ನಾನು ಎಲ್ರಿಗೂ ಹೇಳ್ತಲ್ಲ, ಕೆಲವೊಂದಷ್ಟು ಜನ ಈ ರೀತಿ ಥಿಂಕಿಂಗ್ನ ಮಾಡ್ತಾರೆ ನಮ್ಮ ಒಂದು ಸ್ಟೇಟಸ್ಗಳನ್ನ ನೋಡಿ. ನಾವು ಚೆನ್ನಾಗಿರೋದು ಇಷ್ಟ ಇಲ್ಲ ಅವ್ರಿಗೆ, ನಾವು ಲೈಫಲ್ಲಿ ಒದ್ದಾಡಿ ಸ್ಟ್ರಗಲ್ ಮಾಡಬೇಕು, ಅದಕ್ಕೋಸ್ಕರ ಒಂದು ಟೈಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನಾವು ಈ ರೀತಿ ಸ್ಟೇಟಸ್ಗಳನ್ನ ಅಪ್ಲೋಡ್ ಮಾಡೋರು ಏನಾಗುತ್ತೆ ಹೇಳಿ, ಅವ್ರಿಗೆ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಸ್ಟೇಟಸ್ಗಳನ್ನ ಅಪ್ಲೋಡ್ ಮಾಡಬಾರ್ದು, ಅದಕ್ಕೆ ದಾರಿನೇ ಮಾಡಿಕೊಡ್ಬೇಡಿ. ನೀವು ಏನಾದರೂ ಬೇಜಾರಾಗಿದೆ ನಿಮಗೆ ಲೈಫಲ್ಲಿ, ಆ ಸ್ಟೇಟಸ್ನೇ ಹಾಕೋದಕ್ಕೆ ಹೋಗ್ಬೇಡಿ. ಹಾಕಬೇಕು ಅಂತಿದ್ರೆ ಖುಷಿಯಾಗಿರುವಂಥ ಸ್ಟೇಟಸ್ಗಳನ್ನ ಹಾಕಿ. ಅಫ್ಕೋರ್ಸ್ ನಿಮಗೆ ಆ ಒಂದು ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅನಿಸುತ್ತೆ ಬೇಜಾರಾಗಿರುವಂಥ ವೀಡಿಯೋ, ಯಾಕೆಂತಂದರೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ. ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಒಂದು ರಿಲ್ಯಾಕ್ಸ್ ಸಿಗುತ್ತೆ, ಆ ಒಂದು ಕಾರಣಕ್ಕೆ ಅಪ್ಲೋಡ್ ಮಾಡ್ತೀರ ತುಂಬ ಜನ, ತಪ್ಪಿಲ್ಲ. ಬಟ್ ನಾನು ಇಲ್ಲಿ ಹೇಳೋದೇನಪ್ಪ ಅಂತಂದರೆ, ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಆ ಒಂದು ಟೈಮ್ನ, ಆ ಒಂದು ಟೈಮ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಸಾಕು ನಿಮಗೆ ಲೈಫಲ್ಲಿ. ಯಾಕೆಂತಂದರೆ ಬೇರೆಯವ್ರಿಗೆ ಖುಷಿ ಕೊಡಬೇಡಿ. ನೀವು ನಿಮ್ಮ ಲೈಫ್ ಸ್ಟ್ರಗಲ್ನ ನೋಡಿ ತುಂಬ ಜನ ಮಾತಾಡಿ ಎಂಜಾಯ್ ಮಾಡೋರು ಇರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಸೊ ನಾನು ಅದಕ್ಕೇ ನಾನು ಮುಂಚೆದೇನೋ ಅಷ್ಟೇ, ನನಗೇನಾದರೂ ಬೇಜಾರಾಗಿದೆಯಾ, ನಾನು ಸ್ಟೇಟಸ್ನೇ ಹಾಕೋದಕ್ಕೆ ಹೋಗಲ್ಲ. ಯಾವುದಾದ್ರೂ ಸಾಂಗ್ ಇಷ್ಟ ಆದರೆ ಅಪ್ಲೋಡ್ ಮಾಡ್ತೀನಿ ಫೀಲಿಂಗ್ ಸಾಂಗ್ನ. ಬಟ್ ಆ ಸಾಂಗ್ನು ನೋಡಿ ಕೆಲವೊಂದಷ್ಟು ಜನ ಅಂದ್ಕೊಂಡಿರ್ತಾರೆ ಇವನು ಈ ಥರ ಆಗಿರ್ಬೋದು ಲೈಫಲ್ಲಿ ಅಂತ. ಬಟ್ ಅದೆಲ್ಲ ಅಲ್ಲಿ ಬೇರೆಯೇ ಇರುತ್ತೆ ನನಗೆ. ಏನೋ ಒಂದು ಅರ್ಜಿತ್ ಸಾಂಗ್ಗಳು ತುಂಬ ಇಷ್ಟ ನನಗೆ, ಸೊ ಫೀಲಿಂಗ್ ಸಾಂಗ್ನ ಹಾಕ್ತಾ ಇರ್ತೀನಿ, ತಪ್ಪಿಲ್ಲ ಅದರಲ್ಲಿ. ಆದರೆ ಅವರು ಹಂಗೆ ಅಂದ್ಕೊಬಿಟ್ಟಿರ್ತಾರೆ, ಏನೋ ಲವ್ ಫೇಲವರು ಅದು ಇದು ಅಂತ ಏನು ಕತೆ ಗೀತೆ ಅಲ್ಲ. ಯೋಚನೆ ಮಾಡೋರು ಮಾಡ್ತಾ ಇರಲಿ, ನಾನು ಹೇಳೋದಿಷ್ಟೇ, ಜನಗಳಿಗೆ ಇಂಟ್ರೆಸ್ಟ್ ಇದ್ದಾನೆ. ಸೊ ಈ ರೀತಿ ಜನಗಳು ತುಂಬ ಎಂಜಾಯ್ಮೆಂಟ್ನ ಮಾಡ್ತಾರೆ, ನಮ್ಮ ಒಂದು ಲೈಫಲ್ಲಿ ಸ್ಟ್ರಗಲ್ ಆಗ್ತಾರಂಥ ಟೈಮ್ಗಳನ್ನ ಅವರು ನೋಡಿ ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ. ಆ ಒಂದು ಕಾರಣಕ್ಕೆ ಇದಕ್ಕೆಲ್ಲ ದಾರಿ ಮಾಡಿಕೊಡ್ಬೇಡಿ ಅವ್ರಿಗೆ. ಇದಲ್ಲದೆ ಇನ್ನು ಕೆಲವರು ಇರ್ತಾರೆ, ನೀವು ಏನಾದರೂ ಬೇಜಾರಾಗಿರುವಂಥ ಸ್ಟೇಟಸ್ ಹಾಕಿದ್ರೆ ನಿಮಗೆ ಫೋನ್ ಮಾಡಿ ಕೇಳೋದು, ಏನು ಮಗ ಆ ಥರ ಸ್ಟೇಟಸ್ ಹಾಕಿದೆ, ಏನು ಏನು ಫೀಲಿಂಗು ಅದು ಇದು ಅಂತ ಕೇಳ್ತಾರೆ. ಯಾಕೆಂತಂದರೆ ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ, ನಮ್ಮ ಒಂದು ಲೈಫ್ ಮೇಲೆ ತುಂಬ ಇಂಟ್ರೆಸ್ಟ್
ಬೇರೆಯವ್ರ ಲೈಫಲ್ಲಿ ಸ್ಟ್ರಗಲ್ ಆಗಬೇಕು ಅಂತ ಕಾಯ್ತಾ ಇರ್ತಾರೆ. ಆ ಬೇರೆಯವ್ರ ಲೈಫ್ ಸ್ಟ್ರಗಲ್ ಆಗಲ್ಲ, ಯಾರು ಕಾಯ್ತಾ ಇರ್ತಾರೆ ಅವರ ಲೈಫೇ ಸ್ಟ್ರಗಲ್ ಆಗಿಬಿಡುತ್ತೆ. ನಾನು ತುಂಬ ಕಡೆ ನೋಡಿದ್ದೀನಿ. ಆ ಒಂದು ಕಾರಣಕ್ಕೆ ನೀವು ಮೊದಲನೇದು ನಾನು ಒಂದು ಮಾತು ಹೇಳ್ತೀನಿ, ಬೇರೆಯವ್ರ ಬಗ್ಗೆ ಯೋಚನೆ ಬಿಡಿ. ಇದು ಸಿಂಪಲ್, ಬೇರೆಯವ್ರ ಬಗ್ಗೆ ನೀವು ಯಾವಾಗ ಯೋಚನೆ ಬಿಡ್ತೀರಾ ನಿಮ್ಮ ಒಂದು ಲೈಫ್ ತುಂಬ ಕ್ಲೀನಾಗಿರುತ್ತೆ, ತುಂಬ ಸೇಫ್ಟಿಯಾಗಿರುತ್ತೆ, ಚೆನ್ನಾಗಿ ಹೋಗ್ತಾ ಇರುತ್ತೆ ನಿಮ್ಮ ಲೈಫು. ಯಾವಾಗ ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ನ ಬಗ್ಗೆ ಮಾತಾಡ್ಕೊಂಡು ಅವ್ನ ಸ್ಟೇಟಸ್ಸು ಅದು ಇದು ಅಂತ ನೀವು ಮಾತಾಡ್ಕೊಂಡು ಅವ್ನ ಬಗ್ಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಅವ್ನ ಬಗ್ಗೆ ಮಾತಾಡ್ಕೊಂಡು ಅಂತಂದರೆ ನಿಮ್ಮ ಲೈಫು ಫುಲ್ಲು ಸ್ಟ್ರಗಲ್ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಅವನು ತುಂಬ ಚೆನ್ನಾಗಿರ್ತಾರೆ. ಇಷ್ಟೇ ಲೈಫು. ಆ ಒಂದು ಕಾರಣಕ್ಕೆ ಏನೇ ಮಾಡಿದ್ರೂ ಒಳ್ಳೇದು ಮಾಡ್ತಾ ಹೋಗಿ, ಕೆಟ್ಟದ್ದು ಮಾಡಿದ್ರೆ ನಿಮಗೆ ಅದೇ ರಿಫ್ಲೆಕ್ಟ್ ಆಗಿಬಿಡುತ್ತೆ. ಸೊ ದಯವಿಟ್ಟು ಆ ರೀತಿ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಟೈಮ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ, ಈ ಥರ ಸ್ಟೇಟಸ್ಗಳು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ, ಫೀಲಿಂಗ್ಸ್ ಹಂಗಾಗ್ತಾಗ ತುಂಬ ಜನ ಕೇಳೋದಾಗ್ಬೋದು, ನಿನ್ನ ಹೆಣ್ಮಗ ಏನಾಗಿದೆ ಲೈಫಲ್ಲಿ ಅದು ಇದು ಅಂತ ಫೋನ್ ಮಾಡಿ ಗಂಟುಗಟ್ಟಲೆ ಮಾತಾಡೋದು ಇವೆಲ್ಲ ಆಗಿರುತ್ತೆ. ಕಮೆಂಟ್ ಮಾಡಿ, ನಿಜ ಅನ್ಸರೆ ಕಮೆಂಟ್ ಮಾಡಿ, ಜೊತೆಗೆ ಈ ಒಂದು ಬಿಡೋಣ, ದಯವಿಟ್ಟು ಶೇರ್ ಮಾಡಿ. ಓಕೆ, ಶೇರ್ ಮಾಡ್ತೀರಾ ಅಂತಂದ್ಕೊಡ್ತೀನಿ. ಶೇರ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.